subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಈರುಳ್ಳಿ ಸೊಪ್ಪು ಮತ್ತು ಅದಕ್ಕೆ ಈರುಳ್ಳಿ ಸಮೇತ ಇರುತ್ತಲ್ಲ ಅದರದ್ದು ಮೂಂಗ್ ದಾಲ್ ಹಾಕಿಬಿಟ್ಟು ಹೇಗಪ್ಪ ಒಂದು ಸ್ಟಿರ್ ಫ್ರೈ ಅಥವಾ ಕರಿ ಮಾಡೋದು ಅಂತ ಹೇಳ್ತೀನಿ. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಕುಕಿಂಗ್ ಆಯಿಲ್ನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮ್ ಮಾಡಿ ಇದು ಕಾಯ್ತಲು. ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಚಟಪಟ ಅಂತ ಇದೆ ನೋಡಿ, ಎಷ್ಟು ಚೆನ್ನಾಗಿ ಅದರಲ್ಲಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಆಯ್ತಲ್ಲ. ಈಗ ಅದಕ್ಕೆ ಅದು ಬಲ್ಬ್ಸ್ ಇರುತ್ತಲ್ಲ ಅದು ಕಟ್ ಮಾಡಿರೋದು ನೀರುಳ್ಳಿ ಅದನ್ನು ಹಾಕ್ಕೊಳ್ಳಿ. ಸ್ಪ್ರಿಂಗ್ ಆನಿಯನ್ ಬಲ್ಬ್ಸು ಅದನ್ನು ಕಟ್ ಮಾಡಿರೋದು ಎಷ್ಟಿರುತ್ತೋ ಅದು, ಇದರಲ್ಲಿ 2/3 ಕಪ್ ಇತ್ತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ನೋಡಿ ಹಾಕ್ಕೋಬೋದು. ಯಾಕಂದರೆ ಇದೆಲ್ಲ ಸ್ಕ್ವೀಸ್ ಆಗಿಬಿಟ್ಟು ಕಮ್ಮಿ ಆಗಿಬಿಡುತ್ತಲ್ವ. ಈಗ ಅದಕ್ಕೆ ಚೆನ್ನಾಗಿ ಒಂದು ಸತಿ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಆಗೋ ತನಕ. ಈಗ ಆನಿಯನ್ ಅದರಲ್ಲೇನು ಫ್ರೈ ತುಂಬ ಆಗಬೇಕಂತಿಲ್ಲ, ಸ್ವಲ್ಪ ಚೆನ್ನಾಗಿ ಬಾಡ್ ಬಂದರೆ ಆಯಿತು. ಈಗ ಆಯಿತು ನೋಡಿ, ಅದಕ್ಕೀಗ 1 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದು ಮಾತ್ರ ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದರಲ್ಲಿ ಕೈ ಆಡಿಸ್ಕೊಳ್ಳಿ ಆಯ್ತಲ್ಲ. ಈಗ ಅದಕ್ಕೆ 1/3 ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕಿ ಮತ್ತು 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕಿ. ಈಗ ನೀವು ನಿಮ್ಮ ಹತ್ರ ಈ ಸಂದರ್ಭದಲ್ಲಿ ನೀವು ಕರಿ ಪೌಡ್ರ್ ಇದ್ದರೆ ಹಾಕ್ಬೋದು, ನನ್ನ ಹತ್ರ ಇರಲಿಲ್ಲ. ಅದರಿಂದ ಕೋರಿಯಂಡರ್ ಪೌಡ್ರ್ 1 ಟೀಸ್ಪೂನು, ನಂದೇ ಧನಿಯಾ ಪೌಡ್ರ್ ಮತ್ತು 2 ಪಿಂಚು ಗರಂ ಮಸಾಲೆ ಪೌಡ್ರ್ ಹಾಕಿದ್ದೀನಿ. ಇದು ನಡೀತದೆ, ಅದ್ರ ಬದಲಾಗಿ ಇದು ಹಾಕಿದ್ರೆ ನಡೀತದೆ. ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ, ಕಲರ್ಫುಲ್ ಆಗೋ ತನಕ, ಹಸಿ ವಾಸನೆ ಹೋಗೋ ತನಕ 1 ನಿಮಿಷ ತನಕ ಅದರಲ್ಲಿ ಕೈ ಆಡಿಸ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಯಿತು ಮತ್ತು ಅರೋಮೆಟಿಕ್ ಆಯಿತು. ಈಗ ಅದಕ್ಕೆ 2/3 ಕಪ್ಪು ಅಂದರೆ 2 ಟೊಮೆಟೊ ಹಾಕಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಳ್ಳಿ ಮತ್ತು ಅದನ್ನು ಕಂಬೈನ್ ಆಗೋ ತನಕ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಿ. ಇವಾಗ ನೋಡಿ ಸ್ವಲ್ಪ ಬಾಡ್ತು ಟೊಮೆಟೊ ಅಲ್ವಾ, 1 ನಿಮಿಷ ಆದಮೇಲೆ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ, ಯಾಕಂದರೆ ಅದು ಮಶಿ ಆಗಬೇಕು. ಈಗ ನೋಡಿ ಮಶಿ ಆಯಿತು, ಆಯಿಲ್ ರಿಲೀಸ್ ಆಯಿತು ಅಲ್ವಾ. ಈಗ ಅದಕ್ಕೆ 1/4 ಕಪ್ಪು ನಾನು ಮೂಂಗ್ ದಾಲು ತೊಳೆದು ನೆನೆಸಿ ಇಟ್ಟಿದ್ದೆ, ಅದು ನೀರೆಲ್ಲ ಬಸ್ದುಬಿಟ್ಟು ಅದನ್ನು ಹಾಕಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷದ ತನಕ, ಇನ್ ಬಿಟ್ವೀನ್ ಚೆಕ್ ಮಾಡಬೇಕಾಗತ್ತೆ. ಆದರೆ ಆಗಲ್ಲ ಅದು ಅಷ್ಟು ಬೇಗ ನೋಡಿ. ಇವಾಗ ಒಂದು ಸತಿ ಚೆಕ್ ಮಾಡೋದು ತೋರಿಸಿದ್ದೀನಿ, ಅದಾಗಿಲ್ಲ. ಜಸ್ಟ್ ಕಂಬೈನ್ ಆಗಿ ಬಂದಿದೆ ಅಷ್ಟೇ, ಜಸ್ಟ್ ಬಾಡ್ತಾ ಇದೆ, ಇನ್ನೂ ಆಗಿಲ್ಲ, ಗಟ್ಟಿ ಇದೆ ನೋಡಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಮತ್ತೆ ಒಂದು 3 ನಿಮಿಷದ ತನಕ, ಅಂದರೆ ಆವಾಗ ನಾವು 2 ನಿಮಿಷ ಮಾಡಿದ್ವಿ, ಇವಾಗ 3 ನಿಮಿಷ, 5 ನಿಮಿಷದಲ್ಲಿ ಆಗುತ್ತೆ. ಇವಾಗ ಒಂದು ಮಿಕ್ಸ್ ಕೊಡಿ ಓಪನ್ ಮಾಡಿಬಿಟ್ಟು. ಇವಾಗ ನೋಡಿ ಕೆಳಗಡೆ ತಾಕ್ತಾ ಇದೆ ಅಂದರೆ ಕುಕ್ ಆಗ್ತಾ ಬಂತು ಅಂತ ಅರ್ಥ ನೋಡಿ. ಇವಾಗ ನೋಡಿ ಅದು ಕುಕ್ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಕುಕ್ ಆಗಿದೆ. ಈಗ ಅದಕ್ಕೆ 2 ಕಪ್ಪು ಸ್ಪ್ರಿಂಗ್ ಆನಿಯನ್ ಅದು ಗ್ರೀನ್ ಇರುತ್ತಲ್ಲ ಅದನ್ನು ಹಾಕಿ, ಎಷ್ಟಿರುತ್ತೋ ಅಷ್ಟು, ಅದಕ್ಕೇನು 2-3 ಕಪ್ಪು ಅಂತಿಲ್ಲ, ಇದು ಹಿಡಿತದೆ 2.5-3 ಕಪ್ ತನಕ ಈ ಮಸಾಲೆ ಸಾಕಾಗುತ್ತೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಕಂಬೈನ್ ಆಗೋ ತನಕ ಆಯ್ತಲ್ಲ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 3-4 ನಿಮಿಷದ ತನಕ, ಇದು ಬೇಗ ಕುಕ್ ಆಗಿ ಬಂದುಬಿಡುತ್ತೆ. ಯಾಕಂದರೆ ಸೊಪ್ಪಲ್ವಾ, ಒಂಥರ ಟೊಳ್ಳಲ್ವಾ ಇದು. ಈಗ ನೋಡಿ ಆಗಿದೆಯಾ ಅಂತಂದ್ಬಿಟ್ಟು ನೋಡಿ, ಆಗಿದೆ, ಸ್ಕ್ವೀಸ್ ಆಗಿ ಎಲ್ಲ ಕಮ್ಮಿ ಆಗಿಬಿಡ್ತು. ಈಗ ನಿಮಗೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ನಿಮಗೆ ಯಮ್ಮಿ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್, ಇದ್ರ ಸ್ಪ್ರಿಂಗ್ ಆನಿಯನ್ ಮತ್ತು ಮೂಂಗ್ ದಾಲ್ ಕರಿ ರೆಡಿ ಆಯಿತು. ಇದನ್ನು ಚಪಾತಿ ಜೊತೆ ಎಂಜಾಯ್ ಮಾಡೋಕೆ ತುಂಬ ಚೆನ್ನಾಗಿರುತ್ತೆ, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಕೆಲವು ಲಿಂಕ್ಸು ಇರುತ್ತೆ, ಚೆಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.